ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ರಾಯಲ್ ಸ್ಟಾರ್ ಕನ್ನಡ ಜ್ಞಾನ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಎಲ್ಲರಿಗೂ ಬಹಳ ಪ್ರಿಯವಾದದ್ದು. ಪ್ರತಿ ವರ್ಷ ಶ್ರಾವಣ ಮಾಸದ ಪೌರ್ಣಮಿಯ ಸಮೀಪದ ಎರಡನೇ ಶುಕ್ರವಾರ ಬರುವ ಈ ವರಮಹಾಲಕ್ಷ್ಮಿ ವ್ರತವನ್ನು ಎಲ್ಲ ಮುತ್ತೈದೆಯರು ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಯಾರು ಈ ವ್ರತವನ್ನು ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆಯೋ ಅವರಿಗೆ ಮತ್ತು ಅವರ ಮನೆಯಲ್ಲಿರುವ ಎಲ್ಲರಿಗೂ ಪ್ರತಿ ಕೆಲಸದಲ್ಲಿಯೂ ಯಶಸ್ಸು ಅಭಿವೃದ್ಧಿ ಹೊಂದುತ್ತಾರೆ. ಹೀಗಾಗಿ ನಮ್ಮ ಪೂರ್ವಿಕರು ಹೇಳುವ ಪ್ರಕಾರ, ಎಲ್ಲಿ ತನು ಮನ ಮನೆ ಶುದ್ಧವಾಗಿರುತ್ತದೆಯೋ ಅಲ್ಲಿ ಲಕ್ಷ್ಮಿಯು ಸದಾ ನೆಲೆಸುತ್ತಾಳೆ. ಆದ್ದರಿಂದ ಈ ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು. ವೀಕ್ಷಕರೇ, ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಸಂಪೂರ್ಣ ಪೂಜಾ ವಿಧಾನವಿರುವ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋನಲ್ಲಿ ಮಂತ್ರಗಳು, ಅಷ್ಟೋತ್ತರ, ವ್ರತಕಥೆ ಎಲ್ಲವೂ ಇದೆ. ನೀವು ಆ ವಿಡಿಯೋವನ್ನು ಪ್ಲೇ ಮಾಡಿಕೊಂಡು ಆಡಿಯೋವನ್ನು ಅನುಸರಿಸುತ್ತಾ ಶ್ರೀ ವರಮಹಾಲಕ್ಷ್ಮಿ ವ್ರತದ ಸಂಪೂರ್ಣ ಪೂಜೆಯನ್ನು ಮಾಡಿ ಮುಗಿಸಬಹುದು. ಆದ್ದರಿಂದ ತಪ್ಪದೆ ಆ ವಿಡಿಯೋವನ್ನು ಸಹ ನೋಡಿ. ಇದೀಗ ವ್ರತಕಥೆಯನ್ನು ಪ್ರಾರಂಭ ಮಾಡೋಣ. ಯಾರು ಈ ಕಥೆಯನ್ನು ಶ್ರದ್ಧಾಭಕ್ತಿಯಿಂದ ಕೇಳುವರೋ ಅವರೆಲ್ಲರಿಗೂ ಮಹಾಲಕ್ಷ್ಮಿಯ ದಿವ್ಯ ಅನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ. ಆದ್ದರಿಂದ ಈ ವ್ರತಕಥೆಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ. ಭವಿಷ್ಯೋತ್ತರ ಪುರಾಣೋಕ್ತ ವರಮಹಾಲಕ್ಷ್ಮಿ ವ್ರತಕಥ. ದಿವ್ಯ ರಮಣೀಯವೂ ಪವಿತ್ರವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಡನೆ ಆಸೀನನಾದ ಮಹಾದೇವನನ್ನು ನಾರದ, ಪರಾಶರ, ಅಗಸ್ತ್ಯ, ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾದವೆಂದುಕೊಂಡರು. ಮಂದಾರ, ಪಾರಿಜಾತ, ಚಂಪಕವೇ ಮೊದಲಾದ ಸುಗಂಧ ಭರಿತ ಪುಷ್ಪಗಳನ್ನು ನೀಡುವ ಎತ್ತರವಾದ ವೃಕ್ಷಗಳಿಂದಲೂ ಕುಬೇರ, ವರುಣಾದಿ ಅಷ್ಟ ದಿಕ್ಪಾಲಕರಿಂದ ರಕ್ಷಿಸಲ್ಪಟ್ಟ ದಿವ್ಯ ಕ್ಷೇತ್ರವೂ ಆಗಿರುವ ಇಂತಹ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ಪತಿಯನ್ನು ಪ್ರಶ್ನಿಸಿದಳು. ಹೇ ಸ್ವಾಮಿ, ಸಕಲ ಲೋಕಗಳ ಹಿತಚಿಂತಕನೂ ರಕ್ಷಕನೂ ಆಗಿರುವ ನೀವು ನಮಗೆ ರಹಸ್ಯವೂ ಮಂಗಳಕರವೂ ಆದ ವ್ರತವೊಂದನ್ನು ತಿಳಿಸಿ ಎನ್ನಲು, ಆಗ ಸದಾಶಿವನು ಹೀಗೆ ಹೇಳಿದನು. ವ್ರತಗಳಲ್ಲೆಲ್ಲ ಶ್ರೇಷ್ಠವಾದ ವ್ರತವೆನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಲಕ್ಷ್ಮಿ ವ್ರತ ಹೊಂದಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು. ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತ ಫಲ ದೊರೆಯುತ್ತದೆ. ಪಾರ್ವತಿಯು ಪತಿಯ ಮಾತಿಗೆ, ಸ್ವಾಮಿ, ಈ ವ್ರತ ವಿಧಿ ವಿಧಾನಗಳೇನು, ಹೇಗೆ ಆಚರಿಸಿದರೆ ದೇವಿಯು ಪ್ರಸನ್ನಳಾಗುತ್ತಾಳೆ, ಇದನ್ನು ಕೃಪೆಯಿಟ್ಟು ತಿಳಿಸುವಂತವರಾಗಿ ಎಂದು ಪ್ರಶ್ನಿಸಿದಳು. ಶಿವನು ಪ್ರಸನ್ನ ಚಿತ್ತನಾಗಿ ಹೇಳಿದನು, ದೇವಿ, ಪವಿತ್ರವಾದ ವರಲಕ್ಷ್ಮಿ ವ್ರತದ ಪ್ರಭಾವ ಮಹಿಮೆಗಳನ್ನು ದೃಷ್ಟಾಂತದ ಮೂಲಕ ಹೇಳುತ್ತೇನೆ, ಕೇಳು. ಸಂಪದ್ಭರಿತವೂ ಸಮೃದ್ಧವೂ ಆದ ಕುಂಡಿನವೆಂಬ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪತಿವ್ರತೆಯು ಸಕಲ ಶಾಸ್ತ್ರಜ್ಞಳು ಆಗಿದ್ದಳು. ಮಧುರ ಭಾಷಿನಿಯು ಹಿರಿಯರಲ್ಲಿ ಗೌರವವುಳ್ಳವಳು ಆದ ಆಕೆ ನಿರ್ಮಲವಾದ ಮನಸ್ಸುಳ್ಳವಳಾಗಿದ್ದಳು. ಒಂದು ದಿನ ಆಕೆಗೆ ದಿವ್ಯ ಸ್ವಪ್ನವಾಯಿತು. ಮಹಾಲಕ್ಷ್ಮಿಯು ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ, ಎಲೈ ಪತಿವ್ರತೆಯೇ, ನಿನ್ನನ್ನು ಹರಸಲು ನಾನು ಬಂದಿರುವೆ. ಪತಿಭಕ್ತಿ ಪರಾಯಣೆಯು ಅತ್ತೆ ಮಾವಂದಿರ ಶುಶ್ರೂಷೆಯಲ್ಲಿ ನಿರತಳು ಆದ ನಿನ್ನ ಸದಾಚಾರಕ್ಕೆ ಮೆಚ್ಚಿದ್ದೇನೆ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಭಕರವಾದ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು. ನಿನ್ನ ಇಷ್ಟಾರ್ಥಗಳು ನಿಶ್ಚಯವಾಗಿಯೂ ನೆರವೇರುತ್ತದೆ ಎಂದು ಹೇಳಿದಳು. ಚಾರುಮತಿಯು, ಹೇ ಮಾತೆ, ಜಗನ್ಮಾತೆಯು ಪುಣ್ಯಸ್ವರೂಪಳು ಆದ ನೀನು ಭಕ್ತರಿಗೆ ಎಂದು ಒಳ್ಳೆಯದನ್ನೇ ಮಾಡುತ್ತಿರುವೆ. ವಿಷ್ಣುವಿನ ವಕ್ಷಸ್ಥಲದಲ್ಲಿ ಸದಾ ವಾಸಿಸುವ ನೀನು ಮೂರು ಲೋಕಗಳಲ್ಲಿಯೂ ಸ್ತುತಿಸಲ್ಪಟ್ಟವಳಾಗಿರುವೆ. ನಿನ್ನ ಕರುಣಾಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು, ಅವರೇ ಮಾನ್ಯರು, ಸ್ತೋತ್ರ ಮಾಡಲು ಯೋಗ್ಯರು. ಅವರಿಗೆ ಸಕಲ ಸೌಭಾಗ್ಯಗಳು, ಪುತ್ರ ಪೌತ್ರಾದಿ ಸೌಖ್ಯವು, ಪರಮಜ್ಞಾನವು ಲಭಿಸುತ್ತವೆ. ಹೇ ಜಗಜ್ಜನನಿ ಹರಿಪ್ರಿಯೆ, ನನ್ನ ಪೂರ್ವಜನ್ಮ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯವು ಇಂದು ನನಗಾಯಿತು ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿದಳು. ವರಮಹಾಲಕ್ಷ್ಮೀ ದೇವಿಯು ಆಕೆಗೆ ಮಂಗಳಕರವಾದ ವರಗಳನ್ನು ಕೊಟ್ಟು ಅಂತರ್ಧಾನಳಾದಳು. ಸ್ವಪ್ನದಿಂದ ಎಚ್ಚೆತ್ತ ಚಾರುಮತಿಯು ಆನಂದಪೂರಿತಳಾದಳು. ಮತ್ತೆ ನಿದ್ರಿಸದೆ ಸೂರ್ಯೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನವನ್ನು ಮುಗಿಸಿ ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳೊಡನೆ ಸಂತೋಷದಿಂದ ಹೇಳಿಕೊಂಡಳು. ಅವರೆಲ್ಲರೂ ಅದನ್ನು ಕೇಳಿ, ಚಾರುಮತಿಯೇ, ನಿನ್ನ ಸ್ವಪ್ನ ತುಂಬಾ ಶುಭ್ರವಾದದ್ದು. ಈ ಶುಭ ದಿನದಂದು ನಾವೆಲ್ಲರೂ ಭಕ್ತಿಯಿಂದ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಎಂದರು. ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದೋ ಎಂಬ ಕಾತರದಿಂದ ನಿರೀಕ್ಷಿಸಿದರು. ಆ ಶುಭ ದಿನವು ಬಂದಿತು. ಆಗ ಸ್ತ್ರೀಯರೆಲ್ಲರೂ ಶುಭ್ರಸ್ನಾತರಾಗಿ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಸೌಭಾಗ್ಯದಾಯಕ ವರಮಹಾಲಕ್ಷ್ಮಿ ವ್ರತ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾರಂಭಿಸಿದರು. ಪೂರ್ಣ ಕಲಶದಲ್ಲಿ ಆಲದ ಬಳ್ಳಿ ಹೊಸ ಅಕ್ಕಿಗಳನ್ನು ತುಂಬಿ ವರಲಕ್ಷ್ಮಿಯನ್ನು ಆವಾಹಿಸಿ ಶ್ರದ್ಧಾಭಕ್ತಿಗಳಿಂದ
ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದಾ ಎಂದು ಪ್ರಾರ್ಥಿಸಿದರು. ಕಲ್ಪೋಕ್ತವಾಗಿ ಷೋಡಶೋಪಚಾರಗಳಿಂದ ವರಲಕ್ಷ್ಮಿಯನ್ನು ಪೂಜಿಸಿದರು. ಧ್ಯಾನವಾಹನಾದಿ ಪೂಜೆಗಳ ನಂತರ 9 ಗ್ರಂಥಿಗಳಿರುವ ಪವಿತ್ರವಾದ ದಾರವನ್ನು ಪೂಜಿಸಿದರು. ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮೀದೇವಿಗೆ ನಿವೇದಿಸಿ ಮಹಾನೀರಾಜನ ಆರತಿಗಳನ್ನು ಮಾಡಿದರು. ದಾರವನ್ನು ತಮ್ಮ ಬಲತೋಳಿಗೆ ಭಕ್ತಿ ಶ್ರದ್ಧೆಗಳಿಂದ ಕಟ್ಟಿಕೊಂಡರು. ಪೂಜೆಯ ನಂತರ ವೇದ ಪಾರಂಗತನೂ ನಿಷ್ಠನೂ ಆದ ಬ್ರಾಹ್ಮಣನಿಗೆ 12 ಭಕ್ಷ್ಯಗಳನ್ನು ದಕ್ಷಿಣೆ ಫಲತಾಂಬೂಲಗಳೊಂದಿಗೆ ಭಾಗಿನವನ್ನಾಗಿ ಕೊಟ್ಟರು. ನಂತರ ತಾವು ದೇವಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಗುಂಜಿಸಿದರು. ಈ ಮಂಗಳಕರವಾದ ವ್ರತಾಚರಣೆಯಿಂದ ಚಾರುಮತಿ ಮುಂತಾದ ಪತಿವ್ರತ ಸ್ತ್ರೀಯರು ಧನ ಧಾನ್ಯ ಆಭರಣಗಳ ಸಂಪತ್ತನ್ನು ಹೊಂದಿ ಅಷ್ಟೈಶ್ವರ್ಯ ಸಂಪನ್ನರಾದರು. ಸದಾಕಾಲ ಅತಿಥಿ ಅಭ್ಯಾಗತರು ಹಾಗೂ ಬಂಧು ಬಾಂಧವರನ್ನು ಸನ್ಮಾನಿಸುತ್ತಾ ಸುಖ ಹೊಂದಿದರು. ಹೀಗೆ ವ್ರತಕಥೆಯನ್ನು ನಿರೂಪಿಸಿದ ಭಗವಾನ್ ಶಂಕರನು, ದೇವಿ, ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಖ್ಯಾತವಾಯಿತು. ಇದು ವ್ರತಗಳಲ್ಲೆಲ್ಲ ಬಹಳ ಉತ್ತಮವೂ ಫಲಪ್ರದವೂ ಆಗಿದೆ. ಯಾರು ಈ ವ್ರತವನ್ನು ಆಚರಿಸಿ ಕಥೆಯನ್ನು ಹೇಳುವರೋ ಅವರಿಗೆ ಮಹಾಲಕ್ಷ್ಮಿಯ ದಿವ್ಯಾನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರ ಸಂವಾದ ರೂಪದ ವರಮಹಾಲಕ್ಷ್ಮಿ ವ್ರತಕಥೆಯು ಸಂಪೂರ್ಣವಾಯಿತು. ಶ್ರೀ ವರಮಹಾಲಕ್ಷ್ಮಿ ಕೃಪೆಯಿಂದ ಎಲ್ಲರ ಮನೆಗಳಲ್ಲಿಯೂ ಸನ್ಮಂಗಳಗಳು ಉಂಟಾಗಿ ಪ್ರತಿ ಕೆಲಸದಲ್ಲಿಯೂ ಯಶಸ್ಸು ದೊರೆಯಲಿ ಎಂದು ಆಶಿಸುತ್ತೇನೆ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.